ಶೇರು ಎಲ್ಲ ಹಿರಿಯರಿಗೆ ಅವ್ರ ಬಾದಾರಿಗಳಿಗೆ ಆಕ್ಚುಲಿ ಕ್ಷಮೆ ಕೇಳ್ತಾ ಮೊದಲಾಗಿ ಬಂದಿದ್ದಕ್ಕೆ ಲೇಟು ನಿಮ್ಮೆಲ್ಲರೂ ಕ್ಷಮೆ ಕೇಳ್ತೀನಿ. ದಯಮಾಡಿ ಕ್ಷಮಿಸಿ, ನನ್ನ ಸೆಲೆಬ್ರಿಟಿಗಳು ಒಂದೇ ಒಂದು ಮಾತು ಭಯ ಮಾಡ್ಕೋಬೇಡ್ರಿ. ಹಿರಿಯರು ಮಾತಾಡಬೇಕಾದ್ರೆ ಕೂಗೋದಾಗ್ಲಿ ಇನ್ನೊಂದಾಗ್ಲಿ ಆದ್ರೆ ಅದು ಆಕ್ಚುಲಿ ಇದಕ್ಕಲ್ಲ, ನನಗೆ ಅವಮಾನ ಆಗುತ್ತೆ. ದೊಡ್ಡವ್ರು ಮಾತಾಡ್ಬೇಕಾದ್ರೆ ಪೇಷನ್ಸ್ ಆಗಿ ಕೂತ್ಕೊಂಡು ಎರಡು ನಿಮಿಷ ಖಂಡಿತ ಮಾತಾಡ್ತೀವಿ, ಬಂದಿರೋದೇ ಇದಕ್ಕೋಸ್ಕರ ಇರುತ್ತಿಲ್ಲ ಮಾತಾಡ್ಬೇಕು. ಯಾವಾಗಲೂ ಅಷ್ಟೇ ದೊಡ್ಡವ್ರು ಮಾತಾಡ್ಬೇಕಾದ್ರೆ ನಾವು ಕೂತ್ಕೊಂಡು ಕೇಳಬೇಕು. ದಯಮಾಡಿ ನಮ್ಮಲ್ಲಿ ಜಾಸ್ತಿ ಟೈಮ್ ತಗೊಳ್ಳೋಣ, ಯಾಕಂದ್ರೆ ನಮ್ಮ ಚಿತ್ರರಂಗದ ಎಲ್ಲ ಹಿರಿಯರು ನಿರ್ದೇಶಕರಿದ್ದಾರೆ, ನಿರ್ಮಾಪಕರಿದ್ದಾರೆ, ಅವರೆಲ್ಲರಿಗೂ ಪಾದಗಳನ್ನು ನಮಸ್ಕಾರ ಮಾಡ್ತಾ ವೇದಿಕೆ ಮೇಲೆ ಕನ್ನಡ ಚಲನಚಿತ್ರ ಹಿರಿಯರು ದಿಗ್ಗಜರು ಮಾಧ್ಯಮದಿದ್ದಾರೆ ಅವರು ನನ್ನ ನಮಸ್ಕಾರ ಮಾಡ್ತಾ, ಹಾಗೆ ನಮ್ಮ ಕರ್ನಾಟಕದ ಹಿರಿಯರು ಚಿತ್ರ ಪ್ರೇಮಿಗಳಾದಂಥ ಸಿ ಎಂ ಸಾಹೇಬ್ ಇದ್ದಾರೆ ಅವ್ರಿಗೂ ನಮಸ್ಕಾರ ಇತ್ತು, ಹಾಗೆ ಶ್ರೀಮತಿ ಪುನೀತ್ ರಾಜ್ಕುಮಾರ್ ಅವರು, ಹಾಗೆ ಎಲ್ಲ ಗಣ್ಯಾತಿ ಗಣ್ಯರಿಗೂ ನಾನು ನಮಸ್ಕಾರ ಹೇಳ್ತೀನಿ. ಜಾಸ್ತಿ ಹೊತ್ತು ನಾನು ಟೈಮ್ ತಗೊಳ್ಳಲ್ಲ, ಯಾಕಂದ್ರೆ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಎಲ್ಲರಿಗೂ ಒಳ್ಳೇದಾಗ್ಲಿ. ಆದರೆ ಬಂದು ನಾನು ಅವಾಗೆಲ್ಲ ಕೇಳ್ತದೆ ನೋಡ್ತಾರೆ, ಪಾಪ ಯಾರೇ ಬಂದರು ಸಿ ಎಂ ಅದ್ರ ನಮ್ಗೆ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಇದನ್ನು ಮಾಡಿ ಅದನ್ನು ಮಾಡಿ, ಖಂಡಿತ ನನ್ನ ಏನು ರಿಕ್ವೆಸ್ಟ್ ಇಲ್ಲ ಸರ್. ಸಿನಿಮಾನೇ ಚೆನ್ನಾಗಿ ನೋಡ್ತಾ ಇದ್ದಾರೆ ಖಂಡಿತ ಮೋಸ್ಟ್ಲಿ ನಾನು ಏನಕ್ಕೆ ಅವ್ರನ್ನ ತುಂಬಾ ಇಷ್ಟಪಡ್ತೀನಿ ಅಂದ್ರೆ ಆಕ್ಚುಲಿ ಅವರು ಸಚಿವರಾದಾಗ್ಲೂ ಕೂಡ ಸಿನಿಮಾಗಳನ್ನ ನೋಡ್ತಾ ಇದ್ದರು, ಒಳ್ಳೆ ಮನೆಯಲ್ಲಿ ಒಂದೆರಡು ಮೂರು ಸಲ ನಾನು ನೋಡಿದ್ದೀನಿ. ಆ ಎರಡೂವರೆ ಗಂಟೆ ಮೋಸ್ಟ್ಲಿ ಅವ್ರು ಯಾರು ಡಿಸ್ಟರ್ಬ್ ಮಾಡಲ್ಲ ಸರ್, ಸಿನಿಮಾಗ ಒಂದು ಸ್ವಲ್ಪ ಎರಡೂವರೆ ಗಂಟೆ ರಿಲೀಫ್ ಕೊಡುತ್ತಂತ ಕಾಣುತ್ತೆ. ಖಂಡಿತ ನೀವು ಹೇಳ್ದಂಗೆ ಒಳ್ಳೆ ಸಿನಿಮಾ ಕೊಡೋದಕ್ಕೆ ನೀವೆಲ್ಲ ಕೂತ್ ನೋಡಿ ಎಂಜಾಯ್ ಮಾಡೋದ ಸಿನಿಮಾ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸೊ ತುಂಬಾ ಧನ್ಯವಾದಗಳು ಎಲ್ರಿಗೂ. ಕಾಣಿಸ್ತೀವಿ. ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.